ನಮಸ್ಕಾರ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ನಮ್ಮ ಎಲ್ಲ ಯೂಟ್ಯೂಬ್ ಇವರ್ ಎಲ್ಲರಿಗೂ ಮಕರ ಸಂಕ್ರಾತ್ರಿಯ ಆರ್ಥಿಕ ಶುಭಾಶಯಗಳು ನೀವು ಕೂಡ ಸಾಕಷ್ಟು ಜನ ನಮಗೆ ಶುಭಾಶಯ ಕಳಿಸಿದ್ದೀರಾ ಅವ್ರಿಗೆಲ್ಲರಿಗಾಗಿ ನಮ್ಮ ಹೃದಯಪೂರ್ವಕ ಒಂದು ಧನ್ಯವಾದಗಳು ಹಾಗೆ ನಮ್ಮ ಎಲ್ಲ ಬಾಂಧವರಿಗೂ ಈ ನಮ್ಮ ಮಕರ ಸಂಕ್ರಾತ್ರಿಯ ಶುಭಾಶಯಗಳು ಅಂತ ಹೇಳ್ತಾ ವೀಕ್ಷಕರೇ ಬನ್ನಿ ಇವತ್ತು ನಾವು ಒಂದು ಒಳ್ಳೆ ದಿನ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಾ ವೀಕ್ಷಕರೇ ನಾವೀಗ ಒಂದು ಭೂದೇವಿ ಶ್ರೀ ಭೂದೇವಿ ಅನ್ನೋ ಒಂದು ಇದರಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ವಿಡಿಯೋ ನೀವು ಅಂದರೆ ಭೂದೇವಿ ಅಂದರೆ ನೀವು ಹೇಳೋ ಭೂದೇವಿ ಒಂದು ರೀತಿ ಭೂದೇವಿ ಅಂದರೆ ಭೂಮಿ ತಾಯಿ ಭೂದೇವಿ ಅಂತ ಹೇಳ್ತಾ ಇದ್ದೀರಾ ಅದು ಆ ಭೂದೇವಿ ಅಲ್ಲ ಇವಳು ದಶಮಹಾವಿದ್ಯೆಯ ಭೂದೇವಿ ನಮಗೆ ಕೇಳಿದ್ದನ್ನು ದಯಪಾಲಿಸುವಂಥ ಭೂದೇವಿ ಭೂದೇವಿ ಅಂತ ಹೇಳ್ಬೋದು ಹಾಗಾಗಿ ನಾವು ಈ ಮಹಾತಾಯಿನ ಯಾವ ಯಾವುದಕ್ಕೆ ಬರ್ತಾಳೆ ಈ ತಾಯಿ ಅಂತ ಕಿ ನೋಡ್ಕೊಳ್ಳೋಣ ಈಗ ಹೇಳ್ಕಡೆ ಇದನ್ನು ಈ ಅಮ್ಮನ ನಾವು ಪೂಜೆ ಮಾಡಿದ್ರೆ ನಮ್ಗೆ ಸಿಗುವಂಥ ಫಲ ಕೆಲವರು ಭಾಳ ವರ್ಷದಿಂದ ಮನೆ ಕಟ್ಟಬೇಕು ಅಂತಾರೆ ತಗೊಳ್ಲಿಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಹಣ ಇದ್ರೂ ಏನು ಕೆಲಸ ಮಾಡಲಿಕ್ಕಾಗಲ್ಲ ಸೈಟ್ ಕೂಡ ತೊಗೊಳ್ಳೋಕ್ಕಾಗಲ್ಲ ಒಂದು ಸೈಟು ಒಂದು ಭೂಮಿ ಏನು ತೊಗೊಳ್ತೀವಿ ಭಾಳ ವರ್ಷದ ಇದ್ದೀವಿ ಅಂತಂದರೂ ತೊಗೊಳಕ್ಕಾಗ ಹಣ ಇಟ್ಟಿರ್ತಾರೆ ಆದರೆ ಅದು ಯಾವುದೇ ಕೆಲಸ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಇದೇ ರೀತಿ ಆಗ್ತಾ ಇರುತ್ತೆ ಇದನ್ನೆಲ್ಲ ಮಾಡ್ಕೊಂಡಾಗ ಮತ್ತು ಹಣಕಾಸುಗೂ ಕೆಲವರು ಜನ ಭಾಳ ಸಮಸ್ಯೆ ಇರುತ್ತೆ ಹಣ ಕಾಸುಗಳಲ್ಲಿ ಭಾಳ ನಾವೆಷ್ಟೋ ಪ್ರಯತ್ನ ಪಡ್ತೀವಿ ಏನೋ ಒಂದು ಉಳಿಸ್ಬೇಕು ಏನೋ ಮುಂದಕ್ಕೊಂದು ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಆದರೆ ಮನೆಯಲ್ಲಿ ಎಷ್ಟು ಹಣ ತಂದರೂ ನಿಲ್ಲೋದಿಲ್ಲ ಕೈಯಲ್ಲಿ ಎಷ್ಟು ಸಂಪಾದನೆ ಮಾಡ್ತೀವಿ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಮತ್ತು ಅದೇ ರೀತಿ ನಮ್ಮ ಹತ್ರ ಜನಗಳು ಒಳ್ಳೊಳ್ಳೆ ಜನಗಳು ಸೇರೋದಿಲ್ಲ ದೊಡ್ಡ ದೊಡ್ಡವ್ರ ಹತ್ರ ಸಹವಾಸ ಮಾಡೋ ನಮಗೂ ಒಂದು ಒಳ್ಳೆಯದು ಅವರಿಂದ ನಮಗೂ ಒಂದು ಒಳ್ಳೆಯದಾಗ್ಬೋದು ಅನ್ನೋದು ಕೂಡ ಇರುತ್ತೆ ಅದರಲ್ಲೆಲ್ಲ ಇದಕ್ಕೆಲ್ಲ ಮಾಡಿಕೊಂಡಾಗ ನೋಡಿ ನೀವು ಭೂಮಿ ತಗೊಳ್ತೀರಾ ಸೈಟ್ ತೊಗೊಳ್ತೀರಾ ಮನೆ ತೊಗೊಳ್ತೀರಾ ಅದೇ ರೀತಿ ಹಣಕಾಸು ಸಮಸ್ಯೆ ದಾರಿದ್ರ ತೀರೋಗುತ್ತೆ ನಿಮ್ಮ ಏನು ದಾರಿದ್ರ್ಯ ಇದೆಯೋ ಆ ಮಹಾಲಕ್ಷ್ಮಿಗೆ ನಿಮ್ಮಲ್ಲಿ ಬಂದು ಸೇರ್ತಾಳೆ ಅದೇ ರೀತಿ ಕೂಡ ನಿಮಗೆ ಒಂದು ಒಳ್ಳೊಳ್ಳೆ ದೊಡ್ಡ ಜನರ ವೇದಾಂತಿಗಳ ಒಂದು ಒಡನಾಟಗಳು ಕೂಡ ಆಗುತ್ತೆ ನಿಮಗೆ ಇದಕ್ಕೆಲ್ಲ ಬೇಕಾಗಿರೋದು ಯಾವುದು ಏನು ಅಂತ ನೋಡೋಣ ಅಲ್ವಾ ಇದನ್ನ ಏನೇನು ಫಲ ಅಂತ ನಾವು ತಿಳ್ಕೊಂಡ್ವಿ ಈಗ ಇದನ್ನ ಪ್ರಯೋಗ ಯಾವ ಥರ ಇದನ್ನು ವೀಕ್ಷಕರೇ ನಿಮಗೆ ಶಕ್ತಿ ಇದ್ದರೆ ಬಂಗಾರ ತಗಡಿನಲ್ಲಿ ಇದು ಮಾಡಬೇಕು ಅಂತ ನಮಗೆ ಒಂದು ಇದರಲ್ಲಿರೋದು ಅದರಲ್ಲಿ ನಿಮ್ಮ ಕೈಯ್ಯಲ್ಲಿ ಸಾಧ್ಯ ಆದರೆ ಯಾಕೆಂದರೆ ಇವಾಗ ಭಾಳ ಕಮ್ಮಿ ಇದೆ ಚಿನ್ನ ಹಾಗಾಗಿ ತೊಗೊಳಕ್ಕೆ ಕಷ್ಟ ಆಗುತ್ತೆ ನಿಮ್ಗೆ ಸಾಧ್ಯ ಆದರೆ ಮಾಡ್ಕೊಳ್ಳಿ ಆಗಲಿಲ್ಲ ಅಂದರೆ ಬೆಳ್ಳಿ ತೊಗೊಳ್ಳಿ ಬೆಳ್ಳಿಲಿ ಜಾಸ್ತಿ ಆಗಲ್ಲ ನಿಮಗೆ ಸ್ವಲ್ಪ ಹಣವೇ ಖರ್ಚಾಗುತ್ತೆ ಏನು ಅಮ್ಮಮ್ಮ ಅಂದರೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಒಳಗಡೆ ಆಗ್ಬೋದು ತೆಳ್ಳಕ್ಕೆ ಅದು ಕೂಡ ಬರುತ್ತೆ ಅದನ್ನು ಮಾಡ್ಕೊಬೋದು ಅದರಲ್ಲೂ ಸಾಧ್ಯ ಆಗ್ತಿಲ್ಲ ಅಂದರೆ ಮಾಮೂಲಿಯಾಗಿ ನೀವು ಪಂಚಲ್ಲೋ ಹುದ್ದೆ ತೊಗೊಬೋದು ಫ್ರೇಚೆ ನಾವು ಸಾಯ್ತಾ ಬರಿತೀವಲ್ಲ ಅದನ್ನೇ ನೀವು ತೊಗೊಬೋದು ಅಂದರೆ ಅದನ್ನೆಲ್ಲ ಯಾವುದೇ ತೊಗೊಂಡ್ರು ನೀವು ಶುದ್ಧ ಮಾಡ್ಕೋಬೇಕು ಮೊದಲು ಹೇಳಿದ್ದೀವಲ್ವ ಆ ರೀತಿ ಶುದ್ಧ ಮಾಡಿ ನೀರಲ್ಲಿ ಒಂದು ಜಲದಲ್ಲೆಲ್ಲ ಶುದ್ಧ ಮಾಡಿ ತದನಂತರ ಪನ್ನೀರಲ್ಲಿ ಶು ಶುದ್ಧ ಮಾಡಿ ತದನಂತರ ಅರಿಶಿಣದಲ್ಲಿ ಶುದ್ಧ ಮಾಡಿ ಮತ್ತು ಸ್ವಲ್ಪ ಹಾಲು ಇವೆಲ್ಲ ಹಾಕಿಬಿಟ್ಟು ನೀವು ಅದನ್ನು ಶುದ್ಧ ಮಾಡ್ಕೋಬೇಕು ಅದೆಲ್ಲ ಶುದ್ಧ ಮಾಡಿದಾಗ ಅದು ಶುದ್ಧ ಆಗುತ್ತೆ ತದನಂತರ ನಿಮಗೆ ಏನಪ್ಪ ಅಂತಂದರೆ ಒಂದು ಇದು ಒಂದು ಯಾವ ರೀತಿ ತಯಾರು ಮಾಡೋದು ಪ್ರಯೋಗ ಆಯಿತು ಇದನ್ನು ಈಗ ಯಾವ ರೀತಿ ನಾವು ಕೂತ್ಕೋಬೇಕು ಯಾವ ರೀತಿ ಒಂದು ಪ್ರಯೋಗ ಮಾಡಬೇಕು ಅನ್ನೋದಕ್ಕೆ ಒಂದು ಇದನ್ನು ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ವೀಕ್ಷಕರೇ ಅಂದರೆ ಪೂರ್ವಕ್ಕೆ ಮುಖ ಮಾಡಬೇಕು ಇದನ್ನು ಕೂತ್ಕೋಬೇಕಾದ್ರೆ ನೀವು ಒಂದು ಮಣೆ ಅಥವಾ ಚಾಪೆ ಮೇಲೆ ಕೂತ್ಕೋಬೇಕು ಮಣೆ ಅಥವಾ ಚಾಪೆ ಮೇಲೆ ಕುತ್ಕೋಬೇಕಾಗುತ್ತೆ ಈ ಮಂತ್ರವನ್ನು ನೀವು ನಲವತ್ತೈದು ದಿನಗಳು ಪ್ರ ದಿನ ನಲವತ್ತೈದು ದಿನಗಳು ಇದಕ್ಕೆ ಮಂತ್ರ ಬಂದು ಎರಡು ಸಾವಿರ ಒಂದು ದಿನಕ್ಕೆ ಎರಡು ಸಾವಿರ ಬಾರಿ ಜಪಿಸ್ಬೇಕು ಇದಕ್ಕೆ ನಿಮಗೆ ಅದು ಯಾವ ಮಂತ್ರ ಅಂತ ನಾನು ಹೇಳ್ತೀನಿ ಇದನ್ನು ಈ ಮಂತ್ರ ನೀವು ಹೇಳ್ಬೇಕಾದ್ರೆ ನಲವತ್ತೈದು ದಿನಗಳು ಬೇಕು ದಿನಕ್ಕೆ ಎರಡು ಸಾವಿರ ಎರಡು ಎರಡು ಸಾವಿರ ಬಾರಿ ಇದನ್ನು ಜಪ ಮಾಡಬೇಕಾಗುತ್ತೆ ಇದಕ್ಕೆ ಬೇಕಾದಂಥ ಒಂದು ಹೂಗಳು ಅರ್ಚನೆಗೆ ಬೇಕಾದಂಥ ಹೂಗಳು ಅಂದರೆ ಸಂಪಿಗೆ ಹೂಗಳಿಂದ ಶ್ರೀ ಲಲಿತಾ ಸಹಸ್ರನಾಮಾವಳಿನ ಅರ್ಚನೆ ಮಾಡಬೇಕು ಸಂಪಿಗೆ ಹೂಗಳಿಂದ ನೂರ ಎಂಟು ಹೂವು ತೊಗೋಬೇಕು ನೂರ ಹೆಂಟು ಹೂವು ತಗೊಂಡ್ರೆ ಸಾಕು ನೀವು ಯಾಕೆ ಎರಡು ಸಾವಿರ ಅಂತಂದರೆ ಅದು ಜಪ ಮಾಡಲಿಕ್ಕೆ ಮಾತ್ರ ಆಗುತ್ತೆ ಈ ಮಂತ್ರ ಹೇಳ್ಕೊಳ್ಳೋಕೆ ಮಾತ್ರ ಈ ರೈತ ಸಹ ಸಹಸ್ರ ಮಳಿಲಿ ಎಷ್ಟಿರುತ್ತೋ ಅಷ್ಟು ಹೇಳ್ಕೋಬೇಕು ಅಂದರೆ ಅದು ಎಷ್ಟಿದೆಯೋ ಅಷ್ಟು ತೊಗೊಳ್ಳಿ ಅಷ್ಟು ಹೂವು ತೊಗೊಳ್ಳಿ ಅದೇ ರೀತಿ ತಾವರೆ ಹೂವುಗಳಿ ಹೂವುಗಳ ತಾವರೆ ಹೂವು ಬರುತ್ತೆ ಆ ತಾವರೆ ಏನು ಮಾಡು ದಳಗಳು ಬಿಡಿಸ್ಕೋಬೇಕು ಏಕೆ ಅಷ್ಟು ನಾವು ತಾವರೆ ಹೂವು ತೊಗೊಳ್ಲಿಕ್ಕಾಗಲ್ಲ ಅದು ಅಷ್ಟು ತೊಗೊಳಿಕ್ಕೂ ಭಾಳನೇ ಒಂದು ಹಣ ಖರ್ಚಾಗುತ್ತೆ ಹಾಗಾಗಿ ತಾವರೆ ಹೂವು ತಗೊಂಡು ಆ ದಳಗಳನ್ನ ಬಿಡಿಸಿಕ್ಕೋಬೇಕು ದಳಗಳು ಬಿಡಿಸಿಕ್ಕೊಂಬಿಟ್ಟು ಅದರಲ್ಲಿ ಶ್ರೀಲಕ್ಷ್ಮೀ ಸಹಸ್ರನಾಮಾವಳಿ ಮಾಡಿಕೊಂಡು ಅರ್ಚನೆ ಮಾಡಬೇಕು ಸಹಸ್ರನಾಮನ ಅರ್ಚನೆ ಮಾಡಬೇಕು ಯಾವುದರಿಂದ ತಾವರೆ ಹೂಗಳ ದಳಗಳಿಂದ ಶ್ರೀಲಕ್ಷ್ಮಿ ಸಹಸ್ರನಾಮದ ಅರ್ಚನೆ ಮಾಡಬೇಕಾಗುತ್ತೆ ಇನ್ನು ಇದಕ್ಕೆ ಬೇಕಾಗಿರುವಂಥ ನೈವೇದ್ಯಗಳು ತಿಳ್ಕೊಳ್ಳೋಣ ಅಲ್ವಾ ಎಲ್ಲ ಆಯಿತು ಈಗ ನೈವೇದ್ಯ ಏನು ಅದಕ್ಕೆ ಅನ್ನೋದು ಇದಕ್ಕೆ ಹಾಲಿನಿಂದ ಮಾಡಿದಂಥ ಅನ್ನ ಅಂದರೆ ನಾವು ಕ್ಷೀರ ಅನ್ನ ಅಂತ ಹೇಳ್ತೀವಿ ಹಾಲಿನಿಂದನೇ ಬರೀ ಹಾಲು ಹಾಕಿ ಮಾಡ್ತಾರೆ ಅದನ್ನು ಹಾಕ ಅದು ಕ್ಷೀರ ಅನ್ನ ಮಾಡ್ಬೋದು ಮತ್ತು ಇದಕ್ಕೆ ಹಾಲಿನಿಂದ ಗಂಜಿ ಅಂದರೆ ರವೆ ಹುರ್ಕೊಬಂಡು ಮಾಡ್ಬೋದು ಅಥವಾ ಅಕ್ಕಿ ನುಚ್ಚು ಮಾಡಿಕೊಂಡು ಕೂಡ ಮಾಡ್ಬೋದು ಅದು ಗೊತ್ತಿರೋರಿಗೆ ಮಾಡ್ತಾರೆ ಹಾಲಿನ ಗಂಜಿ ಅಥವಾ ಏನಪ್ಪ ಮತ್ತು ಇದಕ್ಕೆಲ್ಲ ಪೂಜೆಗೆ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಗೊತ್ತಲ್ವಾ ಕಾಯಿ ಹಣ್ಣು ಎಲೆ ಅಡಿಕೆ ಎಲ್ಲ ಬೇಕಾಗುತ್ತೆ ಇದನ್ನೆಲ್ಲ ಇಕ್ಕು ಇದನ್ನು ನಿವೇದನೆ ಮಾಡಬೇಕು ನೀವು ಏನು ಈ ಚಕ್ರಕ್ಕೆ ಈ ಚಕ್ರ ಏನು ಬರೆದಿರ್ತೀರ ಶ್ರೀ ಭೂದೇವಿ ಚಕ್ರ ಇದು ನೋಡಿ ಒಂದು ತ್ರಿಕೋಣಾಕಾರವಾಗಿದೆ ಇದನ್ನು ಮೂರು ಮೂಲೆ ಅಂತ ಹೇಳ್ತಾರೆ ಅಥವಾ ತ್ರಿಕೋಣಾಕಾರ ಅಂತ ಹೇಳ್ತಾರೆ ಈ ತ್ರಿಕೋಣಾಕಾರದಲ್ಲಿ ಈ ಅಕ್ಷರನ ಬರ್ಕೋಬೇಕು ಓಂ ರೀಂ ರೀಂ ಹ್ರೀಂ ಅಂತ ಈ ಒಳಗಡೆ ಬರಿಬೇಕು ಇಷ್ಟೇ ಇದಕ್ಕೆ ಚಕ್ರ ಚಕ್ರ ನೋಡಿ ಜಾಸ್ತಿ ಏನಿಲ್ಲ ಭಾಳ ಚಿಕ್ಕದಾಗಿ ಇದೆ ಮತ್ತು ನಿಮಗೆ ಅರ್ಥವಾಗೋ ಥರನೂ ಇದೆ ಭಾಳ ಒಂದು ಸುಲಭವಾಗಿ ಕೂಡ ಇದೆ ಭಾಳ ಸುಲಭವಾಗಿ ಕೂಡ ಇದನ್ನು ಓದ್ಕೋಬೋದು ನೋಡಿ ಯಾವುದು ಕಷ್ಟ ಇಲ್ಲ ಇದು ನಿಮಗೆ ಯಾಕೆಂದರೆ ನಮ್ಮ ಮಕ್ಕಳು ನಮ್ಮ ವೀಕ್ಷಕರಿಗೆ ಭಾಳ ಜಾಸ್ತಿ ಕಷ್ಟದ ಕೊಟ್ಟರೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹುಡುಕಿ ಹುಡುಕಿ ನಿಮಗೆ ಭಾಳ ಒಂದು ಸುಲಭವಾಗಿ ಆಗೋ ಅಂಥದ್ದು ಸುಲಭವಾಗಿ ಆಗಬೇಕು ಕೆಲಸನೂ ಆಗಬೇಕು ಆ ರೀತಿಯೇ ನಾನು ಹುಡುಕಿ ನಿಮಗೆ ಕೊಡ್ತೀನಿ ಯಾಕೆಂದರೆ ಸಾಕಷ್ಟು ನಾವು ಅದು ಬೇಕು ಇದು ಬೇಕು ಅಂದರೆ ಕೆಲವೊಂದು ವಸ್ತುಗಳು ಸಿಕ್ಕಲ್ಲ ಆ ವಸ್ತುಗಳು ಸಿಕ್ಕಿದಾಗ ಅದು ಒಂದು ಉಪಯೋಗ ಪಡ್ಕೊಳ್ಳೋಕ್ಕೆ ಬೇಜಾರಾಗಿ ಹೋಗ್ಬಿಡುತ್ತೆ ಯಾಕೆ ಸಿಕ್ತಿರುವಂಥ ವಸ್ತುಗಳನ್ನ ಇಲ್ಲೋಗಿ ಹುಡ್ಕೋದು ಹಾಗಾಗಿ ಏನಾಗುತ್ತೆ ಅದು ಒಂಥರ ಮಾಡಲಿಕ್ಕೆ ಆಗಲಿಲ್ವಾ ಅನ್ನೋದು ಮನಸ್ಸಲ್ಲಿ ಬೇಜಾರು ಉಳ್ಕೊಂಬಿಡುತ್ತೆ ವೀಕ್ಷಕರು ಹಾಗಾಗಿ ನಾನು ಭಾಳ ಈ ಥರ ಒಂದು ಹಣ ಖರ್ಚು ಅಂಥದ್ದೇ ನಾನು ಹೇಳಿದ್ದೀನಿ ಇದನ್ನು ಹಾಲಿಂದ ಇದೆಲ್ಲ ಆಯ್ತಲ್ವ ಇದಕ್ಕೆ ನಮಗೆ ಬೇಕಾಗಿರೋ ಫಲ ಕೂಡ ನಾನು ಮೊದಲೇ ಹೇಳಿದ್ದೀನಿ ಮನೆ ಇಲ್ದೋ ಮನೆ ಸೈಟ್ ಇಲ್ದೋ ಸೈಟು ಇದೆಲ್ಲ ಹಣ ಮತ್ತು ಹಣಕಾಸು ಸಮಸ್ಯೆಗಳೆಲ್ಲ ತೀರುತ್ತೆ ಮತ್ತು ನಿಮ್ಮ ಒಡನಾಟಗಳು ಒಳ್ಳೊಳ್ಳೆ ದೊಡ್ಡ ದೊಡ್ಡವರ ವೇದಾಂತಿಗಳ ಒಂದು ಅವ್ರ ಜೊತೇಲಿ ನಿಮ್ಮ ಒಡನಾಟ ನಡೆಸ್ತೀರಾ ಅಂತ ಅದೊಂದು ಆಗುತ್ತೆ ಮತ್ತು ಇದಕ್ಕೆ ನಾವು ಚಿಕ್ಕದಾಗೆ ಒಂದು ಹೋಮ ನಾನು ಮೊದಲು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಒಂದಕ್ಕೊಂದಡಿ ಸಾಕು ಒಂದು ಚಿಕ್ಕದು ನಿಮ್ಮ ಮನೆಯಲ್ಲಿ ಅರ್ಜೆಂಟಾಗಿ ಮಾಡೋ ಅಂಥದ್ದು ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥದ್ದು ಒಂದು ಪುಟ್ಟದು ಹೋಮ ಕುಂಡ ತೊಗೊಳ್ಳಿ ಅಂತ ಹೇಳಿದ್ದೆ ಆ ಥರದ್ದು ಈಗೇನು ಸಾಕಷ್ಟು ಜನ ಏನೋ ತೊಗೊಂಡಿದ್ರೆ ಅದಕ್ಕೆ ನೀವು ಈಗ ನಾಗದಾಳಿ ಅಂತ ಬರುತ್ತೆ ಅಲ್ಲ ಕೇಳಿಸ್ ಕೇಳಿದ್ದೀರ ನಾಗದಾಳಿ ಅಂದರೆ ಆ ನಾಗದಾಳಿ ಮತ್ತು ಈ ನಾಗಕೇಸರ ಕಡ್ಡಿ ನಾಗಕೇಸರಿ ಕಡ್ಡಿಗಳು ನಿಮಗೆ ಗ್ರಂಥಿಗಳು ಸಿಗುತ್ತೆ ಕೇಳಿದರೆ ನಾಗಕೇಸರಿ ಕುಡಿ ಅಂದರೆ ನಿಮಗೆ ನಾಗಕೇಸರಿ ಕಡ್ಡಿಗಳ್ನ ಕೊಡ್ತಾರೆ ಇದನ್ನು ಹಾಕಿ ಹೋಮ ಮಾಡಬೇಕಾಗುತ್ತೆ ಹೋಮ ಅಂತಂದರೆ ಇದಕ್ಕೆ ಸ್ವಲ್ಪ ತುಪ್ಪ ಬೇಕು ಶುದ್ಧವಾದ ತುಪ್ಪ ಬೇಕು ಅದೇ ರೀತಿ ಸ್ವಲ್ಪ ಕರ್ಪೂರ ಬೇಕು ಒಂದು ಸ್ವಲ್ಪ ಕರ್ಪೂರ ಹಚ್ಚೋದಕ್ಕೆ ಮತ್ತು ಹೋಮ ಮಾಡೋದಕ್ಕೆ ತುಪ್ಪ ಒಳ್ಳೆ ಶುದ್ಧವಾದಂಥ ತುಪ್ಪ ಇದನ್ನೆಲ್ಲ ಹಾಕಿಬಿಟ್ಟು ನೀವು ಒಂದು ಹೋಮ ಮಾಡಿದಾಗ ನಿಮಗೆ ಇಷ್ಟು ಸಮಸ್ತವಾಗಿ ನಿಮಗೆ ಏನೇನು ಆಗಬೇಕು ನಿಮಗೆ ಮನೆಯಲ್ಲಿ ಎಷ್ಟು ಕಷ್ಟ ಇರುವಂಥದ್ದು ಕಳಿಬೇಕು ದಾರಿದ್ರ ಕಳಿಬೇಕು ಇವೆಲ್ಲ ಒಂದು ಕಳ್ಕೊಂಡು ನಿಮಗೆ ಆ ಸಹಸ್ರ ಲಕ್ಷ್ಮೀ ಸ ಲಲಿತಾ ಸಹಸ್ರ ಒಳಗೆ ಮಾಡಿದಾಗ ನಿಮಗೆ ಅಷ್ಟು ಅದ್ಭುತವಾದಂತಹ ಆ ದೇವಿ ಕೊಡ್ತಾಳೆ ಲಲಿತ ದೇವಿ ಅದೇ ರೀತಿ ಹೂಗಳಿಂದ ತಾವರೆ ಹೂವುಗಳ ದಳಗಳಿಂದ ನೀವು ಲಕ್ಷ್ಮೀ ಸಹಸ್ರ ಅರ್ಚನೆ ಮಾಡಿದಾಗ ಆ ಮಹಾಲಕ್ಷ್ಮಿ ಬಂದು ನಿಮಗೆ ಸೇರ್ತಾಳೆ ನೋಡಿ ಎರಡೂ ದೇವತೆಗಳು ಕೂಡ ಇಲ್ಲೇ ಇದ್ದಾರೆ ಹಾಗಾಗಿ ನಿಮಗಿದೊಂದು ಅದ್ಭುತವಾದ ಯಂತ್ರ ಮತ್ತು ತಂತ್ರ ಇದೆ ಅನಿಸುತ್ತೆ ವೀಕ್ಷಕರೇ ಇದೊಂದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಎಲ್ಲರ ಆಸೆಗಳು ಈಡೇರಲಿ ಎಲ್ಲರ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು